ನೀವೆಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಸ್ವಾತಿ ನಿತಿನ್ಸ್ ಲೈಫ್. ನಾನು ಸ್ವಾತಿ. ಇವತ್ತು ಹೆಲ್ದಿಯಾಗಿರೋ ಒಂದು ರೆಸಿಪಿನ ಶೇರ್ ಮಾಡ್ಲಿಕ್ಕತ್ತೀನಿ. ನೋಡ್ಬೋದು ನೀವು ಆಲ್ರೆಡಿ ನಾನು ಸ್ವೀಟ್ ಕಾರ್ನ್ ತೊಗೊಂಡಿನಿ. ಸೊ ಸ್ವೀಟ್ ಕಾರ್ನ್ ರೆಸಿಪಿ ಮಳೆಗಾಲ ಶುರುವಾಗ್ಯದ. ಮಳೆಗಾಲ ಶುರುವಾಗ್ಯದ ಅಂದ್ಕೂಲ ತಕ್ಷಣ ತಲೆಯೊಳಗೆ ಹೊಳಿದೇನಂದ್ರೆ ಬಜ್ಜಿ. ಸೊ ಸ್ವೀಟ್ ಕಾರ್ನಿಂದ ಬಜ್ಜಿ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರ್ರಿ. ಮೊದಲಿಗೆ ನಾನು ಒಂದು ಬಟ್ಕ ಸ್ವೀಟ್ ಕಾರ್ನ್ ತೊಗೊಂಡಿನಿ, ಇವನ್ನ ಬಾಯ್ಲ್ ಮಾಡ್ಕೊಂಡಿನಿ. ಒಂದು ಬಟ್ಕ ಏನದಲ್ಲ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ತೊಗೊಂಡಿನಿ, 2 ಚಮಚ ಅಕ್ಕಿ ಹಿಟ್ಟು ತೊಗೊಂಡಿನಿ, ಕಡ್ಲಿ ಹಿಟ್ಟು, ಕರೀಲಿಕ್ಕೆ ಎಣ್ಣೆ, ಮತ್ತು ಮಸಾಲೆ ಒಳಗೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ತೊಗೊಂಡಿನಿ, ಖಾರ ಪುಡಿ, ಅರಿಶಿನ, ಸ್ವಲ್ಪ ಸೋಡಾ, ಉಪ್ಪು ಮತ್ತು ಇದು ಅಜ್ವಾನ್ ತೊಗೊಂಡಿನಿ. ಇದ್ರಾಗ ಆಪ್ಷನಲ್ ಅಂದ್ರೆ ನೀವು ಖಾರ ಪುಡಿ ಬದಲಿ ಹಸಿಮೆಣಸಿಕಾಯಿ ಹಾಕ್ಬೋದು, ಬಟ್ ನಾನು ಕಿಡ್ಸ್ ಲಂಚ್ ಬಾಕ್ಸ್ ಕಟ್ಲಿಕ್ಕತ್ತೀನಿ. ಸೊ ಅದಕ್ಕೆ ನಾನು ಖಾರ ಪುಡಿನ ಪ್ರಿಫರ್ ಮಾಡೀನಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಬಂದ್ವಿ, ಇನ್ನು ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಒಂದು ಬೌಲ್ ತೊಗೊಂಡಿನಿ, ಒಂದು ದೊಡ್ಡ ಪಾತ್ರೆ ತೊಗೊಂಡಿನಿ. ಇದ್ರೊಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ. ಮೊದಲಿಗೆ ಏನದಲ್ಲ ಕಡ್ಲಿ ಹಿಟ್ಟನ್ನು ನಾನು ಹಾಕ್ಕೊಳಿಕತ್ತೀನಿ. ಇದ್ರೊಳಗೆ 2 ಚಮಚ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅಕ್ಕಿ ಹಿಟ್ಟು ಎದಕ್ಕೆ ಹಾಕೋದಂದ್ರೆ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತವೆ. ಇದು ಸ್ವೀಟ್ ಕಾರ್ನ್ ಬಜ್ಜಿ ಅಷ್ಟೇ ಅಲ್ಲದೆ ನೀವು ಯಾವುದೇ ಬಜ್ಜಿ ಮಾಡ್ತಿದ್ರು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಆಗ್ತವೆ. ಸೊ 2 ಚಮಚ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡಿನಿ. ಆಮೇಲೆ ಒಂದು ಕಪ್ ಏನದಲ್ಲ ನಾನು ಸಣ್ಣಗೆ ಉಳ್ಳಾಗಡ್ಡಿಯನ್ನು ಹೆಚ್ಕೊಂಡು ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಅದ, ನಿಮ್ಗೆ ಉಳ್ಳಾಗಡ್ಡಿ ಇಷ್ಟ ಆಗ್ತಿರಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿದ್ರು ಬರ್ತದೆ. ಸೊ ಒಂದು ಕಪ್ ಏನದಲ್ಲ ಇದು ನಾನು ಮಕ್ಕಿ ತೆನಿ ಅಂತೀವಲ್ಲ ನಾವು ಸ್ವೀಟ್ ಕಾರ್ನ್, ಇದನ್ನ ಬಾಯ್ಲ್ ಮಾಡಿ ತೊಗೊಂಡಿನಿ. ಬಾಯ್ಲ್ ಮಾಡಿ ತೊಗೊಳೋ ಕಾರಣ ಏನಂದರೆ ಎಣ್ಣೆ ಒಳಗೆ ಹಾಕಿದ ಕೂಡಲೇ ಬಜ್ಜಿ ಒಡಿಯೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೆ ನಾನು ಇದನ್ನ ಬಾಯ್ಲ್ ಮಾಡಿ ತೊಗೊಂಡಿನಿ. 1 ಕಪ್ ಇದನ್ನ ಹಾಕ್ಲಿಕ್ಕತ್ತೀನಿ. ಇವಾಗ ಕೊತ್ತಂಬರಿ ಹಾಕೋನು, ಖಾರ ಪುಡಿ, ಅರಿಶಿನ, ಆಮೇಲೆ ಅಜ್ವಾನ, ಸೋಡಾ ಮತ್ತು ಉಪ್ಪು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಉಪ್ಪು ಇರೋದ್ರಿಂದ ತಾನಾಗೆ ನೀರು ಬಿಟ್ಕೋತ ಉಪ್ಪು ಮತ್ತು ಉಳ್ಳಾಗಡ್ಡೆ ಇರೋದ್ರಿಂದ. ಸೊ ನೀರು ಹಾಕಿದೆ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಹಾಕಿ ಆದಷ್ಟು ನೀವು ಕೈಲೇ ಮಾಡಿದ್ರೆ ಬೆಟರ್. ಕೈಲೇ ಮಾಡೋದ್ರಿಂದ ಏನಾಗ್ತದೆ ವ್ಯವಸ್ಥಿತ ಎಲ್ಲ ಮಿಕ್ಸ್ ಆಗ್ತದೆ. ಇವಾಗ ಈ ರೀತಿ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಇದ್ರೊಗ ಆ್ಯಡ್ ಮಾಡೋಣ. ಇವಾಗ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೀರು ಜಾಸ್ತಿ ಹಾಕೋಂಗಿಲ್ಲ, ಎಷ್ಟು ಅವಶ್ಯಕತೆ ಇದನ್ನು ಅಷ್ಟು ನೀರು ಹಾಕೊಳ್ಳೋಣ. ನೋಡ್ರಿ ಈ ರೀತಿ ಕಲಿಸ್ಕೊಳ್ಳೋಣ. ಇದು ಕಲಿಸ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಟೈಮ್ ಕೊಡಬೇಕಾಗ್ತದೆ. 5 ನಿಮಿಷ ಆದಮೇಲೆ ನಾವು ಕರಿಯೋಕ್ಕೆ ಶುರು ಮಾಡೋಣ. ನೋಡ್ರಿ 5 ನಿಮಿಷ ಇಟ್ಟಿದ್ದೆ, ನಮ್ಮ ಹಿಟ್ಟು ತಯಾರಾಗ್ಯದ, ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ. ಸೊ ಇವಾಗ ಒಂದೊಂದಾಗಿ ಬಜ್ಜಿ ಕರಿಯೋಕ್ಕೆ ಶುರು ಮಾಡೋಣ. ಇವಾಗ ನಮ್ಮ ಎಣ್ಣೆ ಕಾಯ್ದದ, ನಮ್ಮ ಹಿಟ್ಟು ರೆಡಿ ಅದ. ಸೊ ಕೈಲೇ ಒಂದೊಂದೊಂದೊಂದು ಬಜ್ಜಿ ಮಾಡೋಣ, ಸಣ್ಣ ಹಾಕೋದು. ನೋಡ್ರಿ ಗ್ಯಾಸ್ ಫ್ಲೇಮ್ ಅದೆಲ್ಲ ಜಾಸ್ತಿ ಲೋ ಇಡಂಗಿಲ್ಲ, ಯಾಕಂದ್ರೆ ಇವು ಸ್ವೀಟ್ ಕಾರ್ನ್ ಏನೆಲ್ಲ ಒಡಿಯೋ ಚಾನ್ಸಸ್ ಇರ್ತಾವ. ಅದಕ್ಕೆ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಟು ಸಣ್ಣ ಈ ರೀತಿ ಬಜ್ಜಿ ಒಂದೊಂದಾಗಿ ಬಿಟ್ಕೋತ ಹೋಗೋಣ. ಗೋಲ್ಡನ್ ಕಲರ್ ಬರುವವರೆಗೂ ಕರಿಯೋಣ. ಇವಾಗ ನೋಡ್ಬೋದು ನಮ್ಮ ಸ್ವೀಟ್ ಕಾರ್ನ್ ಬಜ್ಜಿ ತಯಾರಾಗ್ಯಾವ, ಗೋಲ್ಡನ್ ಕಲರ್ ಬಂದಾವ. ಸೊ ಇವನ್ನ ತಕ್ಕೊಳ್ಳೋಣ. ಅಲ್ಲಿ ನಮ್ಮ ಸ್ವೀಟ್ ಕಾರ್ನ್ ಬಜ್ಜಿ ತಯಾರಾಗ್ಯಾವ ನೋಡ್ಬೋದು. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಡೆಫಿನೆಟ್ಲಿ ಕೊಡ್ರಿ. ಇಂಥ ಹೆಲ್ದಿ ರೆಸಿಪಿ ತೊಗೊಂಡು ನೆಕ್ಸ್ಟ್ ವ್ಲಾಗ್ದಾಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.